ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸತ್ಯ. ಇವತ್ತು ನಾವು ಮೆಲೋಡಿ ಡ್ರಾಮಾ ಪ್ರಮೋಷನ್ಗೆ ಬಂದಿದ್ದೀವಿ. ನಮ್ಮ ಮೂವಿ ಜೂನ್ 9 ರಿಲೀಸ್ ಆಗ್ತಾ ಇದೆ. ಇದು ನನ್ನ ಸೆಕೆಂಡ್ ಮೂವಿ, ಫಸ್ಟ್ ಮೂವಿ ದ್ವಿಪಾತ್ರ. ಇದು ಆ್ಯಕ್ಚುಲಿ 2021 ಸ್ಟಾರ್ಟ್ ಮಾಡಿದ್ವಿ ನಾವು ನವಂಬರಲ್ಲಿ. ಇವತ್ತಿಗೆ ಒಂದು ಆಲ್ಮೋಸ್ಟ್ 1.5 ಇಯರ್ಸ್ ಆಯಿತು. ಸೊ ಇವಾಗ ಕಂಪ್ಲೀಟ್ ಆಗಿದೆ ಮೂವಿ, ಇನ್ನೇನು ಥಿಯೇಟ್ರಲ್ಲಿ ಬರುತ್ತೆ ಎಲ್ಲರೂ ನೋಡಬೇಕು. ಸೊ ಮೂವಿಯಲ್ಲಿ ನಾನು ಕಾರ್ತಿಕ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಾರ್ತಿಕ್ ಹೇಗಿರ್ತಾನಂದರೆ, ಒಂದು ಹುಡುಗಿ ಬರೋಕ್ಕಿಂತ ಮುಂಚೆ ಅವನ ಲೈಫಲ್ಲಿ ಏನೆಲ್ಲ ಆಗಿರುತ್ತೆ, ಮತ್ತು ಹುಡುಗಿ ಬಂದಮೇಲೆ ಅವನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಅದ್ರ ಜೊತೆಗೆ ಒಂದಿಷ್ಟು ಎಮೋಷನ್ಸ್ನ ನೀವು ಈಗ ಒಂದು ಲವ್ ಆಗಲಿ ಏನೇ ಆಗಲಿ ಫೇಲ್ಯೂರ್ ಆದಾಗ ಒಬ್ಬ ಮನುಷ್ಯನಿಗೆ ಏನೆಲ್ಲ ಎಮೋಷನ್ ಬರುತ್ತೆ, ಸೊ ಅದನ್ನೆಲ್ಲ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಾನು ಹಿತಾನ ಪಾತ್ರನ ನಿರ್ವಹಿಸಿದ್ದೀನಿ. ಹಿತಾ ಬಂದು ಒಂದು ಬ್ಯಾಂಕಲ್ಲಿ ಎಂಪ್ಲಾಯ್ ಮಾಡೋ ನಾರ್ಮಲ್ ಸೀದಾ ಸಾದಾ ಮಿಡಲ್ ಕ್ಲಾಸ್ ಹುಡುಗಿ. ಸೊ ಮಿಡಲ್ ಕ್ಲಾಸ್ ಅವ್ರ ಲೈಫಲ್ಲಿ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಫ್ಯೂಚರ್ ಪ್ಲಾನ್ಸ್ ಮಾಡಬೇಕು, ಅವ್ರದ್ದು ಒಂದು ಅಷ್ಟು ಕನಸುಗಳಿರುತ್ತೆ. ಸೊ ಅದೆಲ್ಲದ್ರ ಮೇಲೂ ಲೈಫ್ ಹೇಗೆ ನಡೆಯುತ್ತೆ, ಆ್ಯಂಡ್ ಅವ್ರ ಲೈಫಲ್ಲಿ ಒಂದು ಹುಡುಗ ಬಂದಾಗ ಅವಳ ಲೈಫ್ ಹೇಗೆಲ್ಲ ಬದಲಾಗತ್ತೆ, ಅವಳು ನಂಬಿಕೆ ಇರ್ಬೋದು ಅಥವಾ ಪ್ರೀತಿ ಇರ್ಬೋದು ಅದರಲ್ಲಿ ಯಾವ ರೀತಿ ಬದಲಾವಣೆಗಳು ಬರುತ್ತೆ, ಆ್ಯಂಡ್ ಅದು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅನ್ನೋದನ್ನೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಮೆಲೋಡಿ ಡ್ರಾಮಾದಲ್ಲಿ ತೋರಿಸಿದ್ದಾರೆ. ಸೊ ಅದನ್ನು ನೋಡಬೇಕಂದ್ರೆ ನೀವು ಮೂವಿ ಬಂದು ನೋಡಬೇಕು. ಸೊ ಈ ಪಾತ್ರ ಜೀವಿಸೋಕ್ಕೆ ನಿಮ್ಮಿಬ್ಬರಿಗೂ ಆದಂಥ ಚಾಲೆಂಜಸ್ಸು ಮತ್ತು ಪ್ರಿಪ್ರೇಷನ್ ಆ ಪಾತ್ರಕ್ಕೆ? ಓಕೆ, ಇದರಲ್ಲಿ ನಂದು ಮುಂಚೆ ಮೂವಿ ಕಂಪೇರ್ ಮಾಡಿದರೆ ಇದಕ್ಕೆ ತುಂಬ ಕಲಿಯುವಂಥದ್ದು ತುಂಬ ಇತ್ತು. ಸೊ ಅದಲ್ಲದೆ ನಾನು ಇದರಲ್ಲಿ ಒಂದು ಸ್ವಲ್ಪ ಕ್ಲಾಸಸ್ ಬೇರೆ ತಗೊಂಡಿದ್ದೆ, ಅಜಯ್ ಶರ್ಮಾ ಅಂತ ಒಬ್ಬರು ಮೆಂಟರ್ ಇದ್ದರು. ಸೊ ಸ್ಕ್ರಿಪ್ಟೆಲ್ಲ ಮುಂಚೆನೇ ಸಿಗೋದ್ರಿಂದ ನಮ್ಗೆ ಈಸಿ ಆಗಿತ್ತು. ಸೊ ಅದ್ರ ನಾನು ಶೂಟಿಂಗಿಂತ ಮುಂಚೆನೇ ಎಲ್ಲರೂ ಪ್ರಾಕ್ಟೀಸ್ ಮಾಡಿಕೊಂಡು ಶೂಟಿಂಗ್ ಬಂದಾಗ ತುಂಬ ಈಸಿಯಾಗಿ ಮಾಡ್ತೀನಿ. ಸೊ ನನಗೆ ಚಾಲೆಂಜ್ ಅಂತ ಏನು ಅಷ್ಟು ಚಾಲೆಂಜಿಂಗ್ ಅಂತ ಏನು ಕಷ್ಟ ಆಗಲಿಲ್ಲ. ಬಟ್ ಮಿಡಲ್ ಕ್ಲಾಸ್ ಲೈಫ್ ಅಂತ ಅಂದಾಗ ಯಾವುದು ಒಂದು ನಮಗೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಅನಿಸುತ್ತೆ ಅಂದರೆ ನಾವು ಜನರ ಕನೆಕ್ಟ್ ಆಗೋದು. ಬಿಕಾಸ್ ನಮ್ಮಲ್ಲೇ ಒಂದು ಹುಡುಗಿ ನಮ್ಮನೇ ಹುಡುಗಿ ಅಂತ ಅನ್ನಿಸ್ಬೇಕು ಅಂದರೆ ಅದೇ ಥರ ಒಂದು ಅದೇ ಥರ ನಮ್ಮ ಆ್ಯಕ್ಟಿಂಗು ಇರಬೇಕಾಗತ್ತೆ, ನಮ್ಮದು ಪಾತ್ರ ಅದೇ ಥರ ನಿರ್ವಹಿಸಬೇಕಾಗತ್ತೆ. ಸೊ ಆ ಒಂದು ಪಾಯಿಂಟ್ ನಾನು ತುಂಬ ತಲೆಯಲ್ಲಿ ಇಟ್ಕೊಂಡಿದ್ದೆ. ಬಿಕಾಸ್ ಜನರು ನೋಡಿದಾಗ ಪ್ರತಿ ಒಂದು ಸೀನಲ್ಲೂ ಓ ನನ್ನ ತಂಗಿ ಹಿಂಗೆ ಆಗ್ತಿರ್ಬೋದು, ನನ್ನ ಮಗಳಿಗಿದ್ದಿರ್ಬೋದು, ಅವಳು ನನ್ನ ಪಕ್ಕದ ಮನೆಯಲ್ಲಿರ್ಬೋದು, ಆ ಒಂದು ಫೀಲ್ ಬರುತ್ತೆ. ಬಿಕಾಸ್ ಎಲ್ಲ ಥರ ರಿಲೇಷನ್ಶಿಪ್ಸ್ನೂ ತೋರಿಸಿದ್ದಾರೆ ಬ್ಯೂಟಿಫುಲ್ಲಾಗಿ. ಸೊ ಅದರಲ್ಲಿ ನಾನು ಜನರಿಗೆ ಹತ್ತಿರ ಆಗಬೇಕು ಅಂದರೆ ಆ ಹಿತ ಅನ್ನೋ ಪಾತ್ರ ಜನರು ಮನಸ್ಸಲ್ಲಿ ಕುತ್ಕೊಬೇಕು ಅಂತ ಅಂದರೆ ಅದಕ್ಕೆ ಒಂದು ಸಟಲ್ ವೇ ಆಫ್ ಆ್ಯಕ್ಟಿಂಗ್ ಬೇಕಿತ್ತು. ಸೊ ಆ ಪಾಯಿಂಟ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಐ ಹ್ಯಾವ್ ವರ್ಕ್ಡ್. ಸೊ ಮೊದಲನೇ ಸಿನಿಮಾ ಆದರೆ ಅದು ಓಕೆ, ಅಂದರೆ ನಾವು ಯಾವ್ದನ್ನ ಪಾತ್ರ ಬಂದರೂ ಆಯಿತು ನಾನು ತಲೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದಿರುತ್ತೆ. ಆ್ಯಸ್ ಅವರು ಒಂದಷ್ಟು ಕಿರುತರಲ್ಲಿ ರೆಕಗ್ನೈಸ್ಡ್ ಆಗಿರೋದ್ರಿಂದ, ಇದು ನೀವು ಆಲ್ರೆಡಿ ಒಂದು ಸಿನಿಮಾ ಮಾಡಿರೋದ್ರಿಂದ, ಸೊ ಈಗ ಒಂದು ನೀವೇನು ಒಂದು ಕೆರಿಯರ್ ಬಿಲ್ಡಿಂಗ್ ಸ್ಟೇಜಲ್ಲಿ ಕತೆಗಳ ಆಯ್ಕೆಯಲ್ಲಿ ಒಂದಷ್ಟು ಸೂಕ್ಷ್ಮಗಳು ನೋಡಿ ಇಲ್ಲ ಈ ಪಾತ್ರ ನನ್ನ ಜೀವನಕ್ಕೆ ಏನೋ ಮಾಡಿಕೊಡುತ್ತೆ ಅಂತ ಅನ್ಸುತ್ತೆ. ಸೊ ಹಂಗೆ ಏನು ಎಕ್ಸೈಟ್ ಮಾಡ್ತೀವಿ ಕತೆಯಲ್ಲಿ ನಿಮಗೆ, ಓಕೆ ದಿಸ್ ಈಸ್ ವಾಟ್ ಐ ಹ್ಯಾವ್ ಟು ಡೂ ಅಂತ ಅನಿಸಿದ್ದು ನಿಮಗೆ ಹೆಂಗೆ ಏನು? ಸೊ ಈ ಕಥೆಯಲ್ಲಿ ಏನಂದರೆ ನನಗೆ ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ಕತೆ ಫುಲ್ ಇನ್ ಡೀಟೇಲಾಗಿ ಗೊತ್ತಿತ್ತು. ಮತ್ತು ಆ ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅವನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರ್ತಾನೆ, ಅಣ್ಣನ ಜೊತೆ ಬೆಳೆದಿರ್ತಾನೆ. ಸೊ ಒಂದು ಈಗ ಒಂದು ಹೊರಗಡೆಯವ್ರಿಗೆ ಒಂದು ಮೆಸೇಜ್ ಹೋಗುವ ಥರ ಇದೆ ಅದರಲ್ಲಿ. ಸೊ ಅವನು ಹೇಗೆ ಫಸ್ಟ್ ಹೇಗೆ ಅಷ್ಟು ರಫ್ ಆಗಿರೋನು, ಸೊ ಒಂದು ಹುಡುಗಿ ಬಂದಮೇಲೆ ಅವನ ಕ್ಯಾರೆಕ್ಟರಲ್ಲಿ ಬದಲಾವಣೆ ಆಗುತ್ತೆ. ಸೊ ಅದರಿಂದ ಏನೆಲ್ಲ ಚೇಂಜಸ್ ಆಗುತ್ತೆ ಅದು ಒಬ್ಬ ಹೊರಗಡೆಯವರಿಗೂ ನೋಡಿದವ್ರಿಗೂ ಓಕೆ ಚೆನ್ನಾಗಿದೆ ಅಂತ ಕ್ಯಾರೆಕ್ಟರ್, ಅದರಿಂದ ನನಗೂ ತುಂಬ ಇಷ್ಟ. ಸೊ ನನಗೆ ಈ ಸಿನಿಮಾ ನೀವು ಹೇಳ್ದಂಗೆ ನಾನು ಸೀರಿಯಲ್ಸ್ ಮಾಡಿದೆ, ಸಾಕಷ್ಟು ಮೂವೀಸ್ ಮಾಡಿದೆ. ಶೂಟಿಂಗ್ ವೈಸ್ ನಂದು ಇದು 4th ಮೂವಿ ಶೂಟ್ ಆಗಿದ್ದು, ರಿಲೀಸ್ ಆಗಿದ್ದು ನನ್ನ 2nd ಮೂವಿ ರೆಡಿ ಆಗಿರೋದು. ಸೊ ಬೇರೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ನಲ್ಲಿದೆ. ಸೊ ನನಗೆ ನಾನು ಯೂಶ್ವಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡುವಾಗ ಕತೆ ನೋಡ್ತೀನಿ, ಕತೆಯಲ್ಲಿ ಏನು ಎಷ್ಟು ತೂಕ ಇದೆ, ಏನು ನಾವು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆಡಿಯನ್ಸ್ಗೆ, ಆಡಿಯನ್ಸ್ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಈ ಮೂವಿಯಲ್ಲಿ ಅನ್ನೋದನ್ನ ನೋಡ್ತೀನಿ. ಸೊ ಆ ರೀತಿ ಬಂದಾಗ ಈ ಮೂವಿಯಲ್ಲಿ ಎಲ್ಲನೂ ಇತ್ತು, ಲೈಕ್ ಫ್ಯಾಮಿಲಿ ಡ್ರಾಮಾ ಇತ್ತು, ಒಂದು ಲವ್ ಸ್ಟೋರಿ ಇತ್ತು, ಒಂದು ಅಪ್ಪ ಮಗಳ ಬಾಂಧವ್ಯ ಇರ್ಬೋದು, ಒಂದು ಅಣ್ಣ ತಮ್ಮನ ಬಾಂಧವ್ಯ ಇರ್ಬೋದು, ಪ್ರತಿ ಒಂದೂ ಒಂದು ಜನ್ರಲ್ ಆಗಿ ನಮ್ಮ ಲೈಫಲ್ಲಿ ಹೇಗೆ ನಡೆಯುತ್ತೆ, ಲೈಕ್ ನಾವು ಎಲ್ಲಿ ಕಾಂಪ್ರಮೈಸ್ ಮಾಡ್ತೀವಿ ಲೈಫಲ್ಲಿ, ಈಗ ನಮಗೇನೋ ಬೇಕಿರುತ್ತೆ ನಮ್ಮ ತಂಗಿಗೆ ಬೇಕು ಅಂದ್ರೆ ನಾವು ಬಿಟ್ಕೊಡ್ತೀವಿ, ಆ ಥರ ಇರ್ಬೋದು, ಅಥವಾ ಯಾವುದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಮನೇಲಿ,
ಪ್ರತಿ ಒಂದು ನಾರ್ಮಲ್ ಆಗಿ ಲೈಫ್ ಅಲ್ಲಿ ಏನು ನಡೆಯುತ್ತೆ ಅದನ್ನ ಸಿನಿಮಾಗೆ ಹೆಣೆದು ಅದನ್ನ ಬ್ಯೂಟಿಫುಲ್ ಆಗಿ ತೋರಿಸ್ತಾರಲ್ಲ ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ನಾನು ಕತೆ ನರೇಷನ್ ಕೇಳಿದಾಗ ನನಗೆ ಅದು ಗೊತ್ತಾಯ್ತು ಓಕೆ ಓಕೆ ಇದು ತುಂಬಾ ಚೆನ್ನಾಗಿ ತೋರಿಸ್ತಾರೆ ಇವರು ಅಂಡ್ ಇತ್ತೀಚೆಗೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಮೂವಿ ಬಂದಿಲ್ಲ ಸ್ವಲ್ಪ ಟೈಮ್ ಆಗಿದೆ ಆತರ ಬಂದಿಲ್ಲ ಮೂವಿ ಇತ್ತೀಚೆಗೆ ಇದೊಂದು ರಿಫ್ರೆಶ್ ಆಗಿ ಒಂದು ಎಮೋಷನಲ್ ಡ್ರಾಮಾ ಜನರು ಕನೆಕ್ಟ್ ಆಗೋಂಥ ಮೂವಿ ಇದು ಸೊ ಇತ್ತೀಚೆಗೆ ಈ ಥರ ಮೂವಿ ಬಂದಿಲ್ಲ ಆ್ಯಂಡ್ ಒಂದು ರಿಫ್ರೆಶ್ ಫೀಲ್ ಸಿಗುತ್ತೆ ಆಡಿಯನ್ಸ್ಗೆ ಪ್ಲಸ್ ಸೀನಿಯರ್ ಆರ್ಟಿಸ್ಟ್ ಲೈಕ್ ರಂಗಾಯಣ ರಘು ಸರ್ ಇರ್ಬೋದು ಅನುಪ್ರಭಾಕರ್ ಮ್ಯಾಮ್ ಇರ್ಬೋದು ಚೇತನ್ ಚಂದ್ರ ಅವರಿರ್ಬೋದು ರಾಜೇಶ್ ನಟರಾಜ್ ಅವರಿರ್ಬೋದು ಸೊ ಅವರೆಲ್ಲರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಅಂದರೆ ಎಲ್ಲರ ಜೊತೆ ಇಲ್ಲದೆ ಇದ್ರು ಅವರೆಲ್ಲರೂ ಇದ್ದಾಗ ಅದು ಒಂದು ಪ್ರಾಜೆಕ್ಟ್ಗೆ ಸಿಗೋ ತೂಕನೇ ಬೇರೆ ಆ್ಯಂಡ್ ನನಗೆ ರಂಗಾಯಣ ರಘು ಸರ್ ಆ್ಯಂಡ್ ಅನುಪ್ರಭಾಕರ್ ಮ್ಯಾಮ್ ಜೊತೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತ ಗೊತ್ತಿತ್ತು ಸೊ ಐ ಡಿಂಟ್ ವಾಂಟ್ ಟು ಮಿಸ್ ದ ಆಪರ್ಚುನಿಟಿ ಸೊ ನಿಮಗೆ ಸರ್ ಅಂದರೆ ಈಗ ಒಂದು ಆ ಪಾತ್ರಕ್ಕೆ ತೆರೆ ಮೇಲೆ ನೀವು ಆಲ್ರೆಡಿ ಸಿನಿಮಾ ನೋಡಿರ್ತೀರ ಅಂತ ಅನ್ಸುತ್ತೆ ಸೊ ನಿಮಗೆ ಎಷ್ಟು ಮಟ್ಟಿಗೆ ನೀವು ಜಸ್ಟಿಫೈ ಮಾಡಿದ್ದೀರ ಪಾತ್ರಕ್ಕೆ ಅಂತ ಅನ್ಸುತ್ತೆ ನನಗೆ ಅನಿಸೋದು ಅಂದರೆ ನಂಗೆ ನೋಡಿದಾಗ ನಂಗೆ ತುಂಬ ಚೆನ್ನಾಗಿ ಕಾಣಿಸಿದ್ದೀನಿ ಸೊ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದ್ರಲ್ಲಿ ಚೆನ್ನಾಗಿರಲ್ಲ ಅನ್ಸುತ್ತೆ ಜನ ನೋಡಿ ಇನ್ನು ಒಪ್ಕೊಳ್ಬೇಕು ಸೊ ಅದಕ್ಕೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಟು ಬಿ ಆನೆಸ್ಟ್ ನಾನು ಇನ್ನೂ ಮೂವಿ ನೋಡಿಲ್ಲ ಬಿಕಾಸ್ ನನಗೆ ಅದು ನಾನು ಸರ್ಪ್ರೈಸ್ ಎಲಿಮೆಂಟ್ ಇಷ್ಟಪಡ್ತೀನಿ ನಂಗೆ ಮೂವಿ ನೋಡಿಬಿಟ್ರೆ ನಂಗೊಂದು ಜಜ್ಮೆಂಟ್ ಸಿಕ್ಬಿಡತ್ತೆ ಆ್ಯಂಡ್ ನನಗೆ ಆ ಕನ್ಕ್ಲೂಷನ್ ಸಿಕ್ಬಿಡತ್ತೆ ನನ್ನ ಮೈಂಡಲ್ಲಿ ಬಿಕಾಸ್ ನನ್ನ ಥಾಟ್ ಮೇಲೆ ಅದು ಬಂದ್ಬಿಡತ್ತೆ ಸೊ ಐ ಡೋಂಟ್ ಪ್ರಿಫರ್ ದ್ಯಾಟ್ ನನಗೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದಾಗ ಅವ್ರು ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನ ನಾನು ನೋಡಬೇಕು ನನ್ನ ಫಸ್ಟ್ ಮೂವಿ ರಿಲೀಸು ನಾನು ಹಾಗೆ ಮಾಡಿದ್ದು ನಾನು ನೋಡೋಕೆ ಹೋಗಲಿಲ್ಲ ಮೂವಿ ಸೊ ನಾನು ಇದನ್ನು ಇನ್ನೂ ನೋಡಿಲ್ಲ ಸೊ ಆಡಿಯನ್ಸ್ ರಿಯಾಕ್ಷನ್ ನೋಡ್ಬೇಕು ಫಸ್ಟ್ ನಾನು ಸೊ ಈ ಜೂನ್ 9th ಇದೆ ನೆಕ್ಸ್ಟ್ ವೀಕ್ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಆಲ್ರೆಡಿ ಎಲ್ಲ ಥರ ಲವ್ ಸ್ಟೋರೀಸ್ ನೋಡಿದ್ದಾರೆ ಜನ ಸೊ ಏನು ಏನು ಏನಿದೆ ಇದರಲ್ಲಿ ಅಂದರೆ ಏನಕ್ಕೆ ಜನ ಬರಬೇಕು ಥಿಯೇಟ್ರಿಗೆ ಅಂತ ಇದರಲ್ಲಿ ಏನಂದರೆ ಬರೀ ಒಂದು ನಾರ್ಮಲ್ ಲವ್ ಸ್ಟೋರಿ ಮಾತ್ರ ಇಲ್ಲ ಒಂದು ತಂದೆ ಮಗಳ ಪ್ರೀತಿ ಇದೆ ಹಾಗೆ ಅಣ್ಣ ತಮ್ಮನ ಬಾಂಧವ್ಯ ಇದೆ ಹಾಗೆ ಇವಾಗ ಫ್ರೆಂಡ್ಶಿಪ್ ಎಲ್ಲೂ ಇರ್ಬೋದು ಅಶ್ವಿನ್ ಇದ್ದಾರಲ್ಲ ಕಿರಿಕ್ ಪಾಟಿ ಅಶ್ವಿನ್ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವರಿಬ್ಬರು ಬಾಂಡಿಂಗ್ ಹೆಂಗಿರುತ್ತೆ ಅನ್ನೋದನ್ನು ನೋಡ್ಬೋದು ಅಂದರೆ ಟೋಟಲಾಗಿ ನೋಡಬೇಕು ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಈಗ ಚಿಕ್ಕ ವಯಸ್ಸಿನವರಿಂದ ಹಿಡಿದು ಏಜ್ ಆದವರು ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೋಗುವಂಥ ಸಿನಿಮಾ ಸೊ ಅವ್ರು ಹೇಳ್ದಂಗೆ ಫ್ಯಾಮಿಲಿ ಡ್ರಾಮಾ ಇದು ಲೈಕ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ ಸೆಕೆಂಡ್ ಥಿಂಗ್ ಮ್ಯೂಸಿಕ್ ನಾ ಒಂದು 20 ವರ್ಷದಿಂದ ಪ್ರೇಮಲೋಕದಲ್ಲಿ 14 ಸಾಂಗ್ಸ್ ಇತ್ತು ಸೊ ಅದೇ ಥರ ನಮ್ಮ ಡೈರೆಕ್ಟರ್ ಇದರಲ್ಲೂ ಟ್ರೈ ಮಾಡಿದ್ದಾರೆ ಟೋಟಲ್ 7 ಸಾಂಗ್ಸ್ ಇದೆ ಆ್ಯಂಡ್ ಇದರಲ್ಲಿ ಒಂದು ಸ್ಪೆಷಲ್ ಸಾಂಗ್ ನಮ್ಮ ಸೈನಿಕರಿಗೆ ಒಂದು ಟ್ರಿಬ್ಯೂಟ್ ಸಾಂಗ್ ಇದೆ ಬಿಕಾಸ್ ಸೈನಿಕರಿಲ್ಲದೆ ನಾವೆಲ್ಲೋ ಯಾರೂ ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕಾಗಲ್ಲ ಊಟನೂ ಮಾಡೋಕ್ಕಾಗಲ್ಲ ರೈತರು ಸೈನಿಕರು ನಮ್ಮ ಲೈಫಿಗೆ ಬೇಕೇ ಬೇಕು ಅವರಿರೋದ್ರಿಂದಲೇ ನಾವೆಲ್ಲರೂ ಇವತ್ತು ಇಲ್ಲಿರೋದು ಸೊ ಅವರಿಗೆ ಒಂದು ಟ್ರಿಬ್ಯೂಟ್ ಸಾಂಗ್ ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ದಾರೆ ಆ್ಯಂಡ್ ಅದು ಸಾಂಗ್ ನೋಡಿದ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಎಮೋಷ್ನಲ್ ಆಗಿದೆ ಸಾಂಗ್ಸ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಡಿ ಒ ಪಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಆಡಿಯನ್ಸ್ ಬಂದಾಗ ಅವ್ರು ಕುತ್ಕೊಂಡು ಥಿಯೇಟರ್ ಬಿಟ್ಟು ಆಚೆ ಹೋಗೋ ಅಷ್ಟರಲ್ಲಿ ಅವ್ರು ಯಾರನ್ನ ಇಷ್ಟಪಡ್ತಿರ್ತಾರೆ ಅದು ಅಣ್ಣ ತಂಗಿ ಗಂಡ ಹೆಂಡತಿ ಪ್ರೀತಿ ಮಾಡ್ತಿರೋರು ಯಾರಾದರೂ ಇರ್ಬೋದು ಅವ್ರ ಮೇಲೆ ಒಂದು 50% ಪ್ರೀತಿ ಜಾಸ್ತಿ ಆಗಿರುತ್ತೆ ಆ್ಯಂಡ್ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಒಂದು ಜಗಳ ಆಗಿದ್ರು ಅದೆಲ್ಲ ಥಿಯೇಟ್ರಲ್ಲೇ ಬಿಟ್ಬಿಟ್ಟು ಸರಿ ಮಾಡ್ಕೊಂಡು ಹೋಗ್ತಾರೆ ಹೊರಗಡೆ ಆ ಥರ ಒಂದು ಎಮೋಷ್ನಲ್ ಬಾಂಡ್ ಇರೋ ಒಂದು ಮೂವಿ ಇದು ಪ್ಲಸ್ ಬರೀ ಎಮೋಷ್ನಲ್ ಅಂತ ಇಲ್ಲ ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸು ಇದೆ ಲೈಕ್ ಸಾಂಗ್ಸ್ ಮ್ಯೂಸಿಕ್ ಆ್ಯಂಡ್ ಫೈಟ್ ಇದೆ ಕಾಮಿಡಿ ಇದೆ ಪ್ರತಿಯೊಂದು ಕಮರ್ಷಿಯಲ್ ಒಂದು ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕೋ ಅದು ಎಲ್ಲನೂ ಈ ಮೂವಿಯಲ್ಲಿದೆ ಆ್ಯಂಡ್ ಆಡಿಯನ್ಸ್ ಡೆಫಿನೆಟ್ಲಿ ದೆಲ್ ಫೀಲ್ ಗುಡ್ ಮೂವಿ ಆಗಿರುತ್ತೆ ಇದು